ತಂದೆಯವರಿಂದ ಏನ್ ಕಲ್ತ್ರಿ? ತಂದೆಯವರಿಂದ ಐ ಥಿಂಕ್ ಎಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲರ ಸಮಸ್ಯೆಗಳನ್ನ ಅರಿತು ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಮಾಡಬೇಕು. ನಮ್ಮಕ್ಕಿಂತಲೂ ಕಡಿಮೆ ಇರುವ ಏನು ವರ್ಗದ ಜನ ಇದ್ದಾರೆ ಅವ್ರಿಗೆ ಯಾವತ್ತಿದ್ರು ಕೂಡ ಅವರ ಕೈಯನ್ನು ನಾವು ಬಲಪಡಿಸ್ಬೇಕು. ಅಂದ್ರೆ ಮಾತ್ರ ನಾವು ಸಮಾಜವನ್ನು ಸದೃಢವಾಗಿ ಮುಂದೆ ಬೆಳೆಸಕ್ಕೆ ಸಾಧ್ಯ ಅನ್ನೋದನ್ನು ಅವರಲ್ಲಿ ಕಲ್ತಿದ್ದೀನಿ. ಅವರಲ್ಲಿ ಸೇವೆ ತುಂಬ ಜಾಸ್ತಿ ಇದೆ. ಎಲ್ಲರಿಗಿಂತಲೂ ಹೆಚ್ಚಾಗಿ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್ ಮ್ಯಾನ್. ನಾನು ನನ್ನ 30 ವರ್ಷ ಇವತ್ತು, ನಾಳೆ ನನಗೆ ಐ ವಿಲ್ ಟರ್ನ್ 30. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನನ್ನ 30 ವರ್ಷಗಳ ಜೀವನದಲ್ಲಿ ನಾನು ನೋಡಿರುವಂಥ ಅತಿ ಹೆಚ್ಚು ಶ್ರಮಜೀವಿ, ಹಾಲಿಡೇ ತಗೊಳ್ಳಲ್ಲ, ಏನಿಲ್ಲ, ನಿರಂತರವಾಗಿ ಜನರ ಸೇವೆಯಲ್ಲಿ ಅವರು ತೊಡಗಿರ್ತಾರೆ. ಸೊ ಆ ಡಿಸಿಪ್ಲಿನನ್ನು ನಾನು ಅದರದ್ದು 50% ನಾನು ನನ್ನ ಜೀವನದಲ್ಲಿ ಅಳವಡಿಸಿದ್ರು ಕೂಡ ಭಾಳ ಮುಂದೆ ಹೋಗ್ತೀನಿ ಅನ್ನೋದು ನನ್ನ ನಂಬಿಕೆ. ಬಾಗಲಕೋಟೆ ಜನಕ್ಕೆ ಒಂದು 3 ಕಾರಣ ಕೊಡೋದಾದರೆ, ಈ ಕಾರಣಕ್ಕಾಗಿ ಸಂಯುಕ್ತ ಪಾಟೀಲ್ ಅವ್ರನ್ನ ಆಯ್ಕೆ ಮಾಡಿ, ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ಆಯ್ಕೆ ಮಾಡಿ ಅಂತ ಹೇಳೋದಾದರೆ ಆ 3 ಕಾರಣಗಳೇನಾಗಿರುತ್ತೆ, ರೀಸನ್ಸ್? ಸೊ ಐ ಫೀಲ್ ಲೈಕ್ ಸಂಯುಕ್ತ ಪಾಟೀಲ್ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ನಿಮ್ಮ ಆಯ್ಕೆಯನ್ನು ಮಾಡಬೇಕು. ಒಂದೇದೇನು ಅಂತಂದರೆ ನಮ್ಮ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿ, ನಾವು ಗ್ಯಾರಂಟಿ ಯೋಜನೆಗಳನ್ನು ಏನು ತಂದಿದ್ದೀವಿ ಅದು ಜನಸಾಮಾನ್ಯರ ಕೈ ಹಿಡಿದಿದೆ, ಬಡವರಿಗೆ ನೆರವನ್ನು ನೀಡಿದೆ. ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಒಂದು ಸ್ವಾಭಿಮಾನಿ ಜೀವನವನ್ನು ನಡೆಸುವಂತಹ ಒಂದು ಶಕ್ತಿಯನ್ನು ತುಂಬಿದೆ. ಸೊ ಅದಕ್ಕಾಗಿ ಮೊದಲನೇದಾಗಿ ಗ್ಯಾರಂಟಿಗಳು ನಮ್ಮ 2,000 ರೂಪಾಯಿ ಆಗಿರಬಹುದು, ಅಥವಾ ಬಸ್ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಈ ಎಲ್ಲ ಯೋಜನೆಗಳು. ಅದರ ಜೊತೆ ಜೊತೆಯಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಾನು ಜನರ ಸೇವೆಯನ್ನು ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಹೊಸ ಅಭಿವೃದ್ಧಿಯ ಕ್ರಾಂತಿಯನ್ನು ತರಬೇಕು ಅನ್ನೋದು ನನ್ನ ಗುರಿಯಾಗಿದೆ. ನನ್ನ ಒಂದು ಜನರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ನಿಮ್ಮ ಸಹೋದರಿಯಾಗಿ, ನಿಮ್ಮ ಮಗಳಾಗಿ ನಿಮ್ಮ ಸೇವೆ ಮಾಡುವಂತಹ ನನಗೊಂದು ಅವಕಾಶ ಸಿಕ್ಕರೆ ನಾನು ನಿರಂತರವಾಗಿ ಬಾಗಲಕೋಟೆಯ ಅಭಿವೃದ್ಧಿಗಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀನಿ. ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನಗಳನ್ನು ತಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನು ಅಂತ ಅಂದರೆ, ಇದು ನಮ್ಮ ಭಾರತ ದೇಶದ ಉಳಿವು ಬೆಳೆವಿನ ಪ್ರಶ್ನೆ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಮಾಡಬೇಕು ಅಂತ ಹೋಗ್ತಾ ಇರುವಂತಹ BJP ಪಕ್ಷಕ್ಕೆ ನಾವು ಒಂದು ಕಡೆಯನ್ನು ಹಾಕಬೇಕು. ಜೊತೆ ಜೊತೆಯಾಗಿ ನಮ್ಮ ದೇಶದೊಳಗಿರುವಂತಹ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ಏರುಪೇರು ಮಾಡುವಂತಹ ಪ್ರಯತ್ನವನ್ನು BJP ಸರ್ಕಾರ ಮಾಡ್ತಾ ಇದೆ. ಇವಾಗ ಎಲೆಕ್ಷನ್ ಕಮಿಷನಿಂದ ಹಿಡ್ಕೊಂಡು ED, IT, CBI ಎಲ್ಲದರಲ್ಲೂ ಕೂಡ ಅವರ ಹಸ್ತಕ್ಷೇಪ ಇದೆ. ಇವಾಗ ಎಲೆಕ್ಷನ್ ಕಮಿಷನನ್ನು ನೀವು ನೋಡಿ, ಎಲೆಕ್ಷನ್ ಕಮಿಷನಲ್ಲಿ 3 ಕಮಿಷನರ್ಸ್ ಇರ್ತಾರೆ. ಆ 3 ಕಮಿಷನರ್ಸನ್ನು ಲೀಡರ್ ಆಫ್ ಆಪೋಸಿಷನ್, ಪ್ರೈಮ್ ಮಿನಿಸ್ಟರ್ ಹಾಗೂ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು. ಆದರೂ BJP ತಿದ್ದುಪಡಿ ಏನಂತು ಅಂತ ಅಂದರೆ, ಚೀಫ್ ಜಸ್ಟಿಸ್ ಅವರನ್ನು ಹೊರಗಡೆ ತೆಗೆದು ಈ ಒಂದು ಸಿಟ್ಟಿಂಗ್ ಗೌರ್ಮೆಂಟಲ್ಲಿರುವಂಥ ಒಬ್ಬ ಮಿನಿಸ್ಟರನ್ನು ಆ ಕಮಿಟಿಯಲ್ಲಿ ಹಾಕಿದ್ರು. ಇವಾಗ ಏನಾಗುತ್ತೆ, ಚೀಫ್ ಜಸ್ಟಿಸ್ ಯಾಕಿದ್ರು, ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಜೊತೆ ಚೀಫ್ ಜಸ್ಟಿಸ್ ಯಾಕಿದ್ರು ಅಂತಂದರೆ, ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ಮುಂದೆ ಬರುವಂತಹ ಈ ಎಲೆಕ್ಷನ್ ಕಮಿಷನರ್ಸ್ ಯಾರ ಪರವಾಗೂ ಪಕ್ಷಪಾತ ಮಾಡಬಾರ್ದು ಅನ್ನುವಂತಹ ದೃಷ್ಟಿಕೋನದಿಂದ ಆ ಒಂದು ಬ್ಯಾಲೆನ್ಸನ್ನು ನಮ್ಮ ಸಂವಿಧಾನದಲ್ಲಿ ಹಾಕಿದರು. ಆದರೆ ಇವರ ಒಂದು ಅವಧಿಯಲ್ಲಿ ಆ ಒಂದು ಬ್ಯಾಲೆನ್ಸನ್ನು ತೆಗೆದುಬಿಟ್ಟು ಇವಾಗ ಇಬ್ಬರು ಸರ್ಕಾರದ ವತಿಯಿಂದ ಇರ್ತಾರೆ, ಒಬ್ಬರು ಲೀಡರ್ ಆಫ್ ಆಪೋಸಿಷನ್ ಇರ್ತಾರೆ. ಇಂತಹ ಒಂದು ಬದಲಾವಣೆಗಳನ್ನು, ಸಂವಿಧಾನಿಕವಾಗಿರುವಂತಹ ಬದಲಾವಣೆಗಳನ್ನು ನಮ್ಮ BJP ಪಕ್ಷ ತರ ಪ್ರಯತ್ನ ಮಾಡ್ತಾ ಇದೆ. ನಾನು ಒಂದೇ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ನಮ್ಮ ಪೂರ್ವ ಪ್ರಧಾನಮಂತ್ರಿಗಳಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಭಾಷಣದಲ್ಲಿ ಹೇಳಿದರು, ಸತ್ತಾಕ ಖೇಲ್ತೋ ಚಲ್ತಾ ರಹೇಗ, ಸರ್ಕಾರಿ ಆಯಂಗಿ ಸರ್ಕಾರಿ ಜಾಯಂಗಿ, ಪರ್ ಯೇ ದೇಶ ರಹನಾ ಚಾಹಿಯೆ, ಈ ದೇಶ ಕಾ ಲೋಕತಂತ್ರ ರಹನಾ ಚಾಹಿಯೆ ಅಂದರು ಅವರು. ಅದರ ಅರ್ಥ ಏನು ಅಂತಂದರೆ, ಸರ್ಕಾರಗಳು ಬರುತ್ತೆ, ಸರ್ಕಾರಗಳು ಹೋಗ್ತಾ ಇರುತ್ತೆ. ನಮ್ಮ ದೇಶದಲ್ಲಿ ಅತೀ ಉನ್ನತವಾಗಿರುವಂತಹ ಉತ್ತಮವಾಗಿರುವಂತಹ ರಾಜಕಾರಣಿಗಳನ್ನು ನಾವು ಕಂಡಿದ್ದೀವಿ, ಅತಿ ವರ್ಸ್ಟ್ ಆಗಿರುವಂತಹ ತುಚ್ಛವಾಗಿರುವಂತಹ ರಾಜಕಾರಣಿಗಳು ನಾವು ಕಂಡಿದ್ದೀವಿ. ಆದರೆ ಈ ದೇಶ ಉಳಿಬೇಕು ಅಂತಂದರೆ ನಮ್ಮ ಸಂವಿಧಾನ ಮುಖ್ಯ. ಆ ಸಂವಿಧಾನವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸಂರಕ್ಷಣೆಯನ್ನು ಮಾಡಬೇಕು. ಅದರಲ್ಲಿರುವಂತಹ ಮೀಸಲಾತಿ ಆಗಿರ್ಬೋದು, ಆ ಸಂವಿಧಾನದ ಪ್ರತಿಯೊಂದು ಅಂಗ ಈ ಭಾರತ ದೇಶದ ನೀವದು. ಸೊ ಆ ನೀವನ್ನು ಅಳಗಾಡಿಸುವಂತಹ ಪ್ರಯತ್ನವನ್ನು ಈ BJP ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ಅದಕ್ಕೆ ನಾವು ಕಡಿವಾಣ ಹಾಕೇ ತೀರ್ತೀವಿ ಅಂತ ನನ್ನ ನಂಬಿಕೆ.